ವೆಲ್ಕಮ್ ಟು ಆರ್ ಎಸ್ ಜಿ ಬಿ ಎಸ್ ಚಾನಲ್. ನಿನ್ನೆ ಒಂದು ಎಪಿಸೋಡಲ್ಲಿ ನಮ್ಮ ಇಷ್ಟ ದೇವ್ರನ್ನ ನಾವು ಯಾವ ರೀತಿ ಫೌಂಡೇಟ್ ಮಾಡಬೇಕು ಅನ್ನೋದನ್ನ, ಅಂದರೆ ಯಾವ ದೇವ್ರು ನಮಗೆ ಒಲಿಯುತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ. ಆ ಎಪಿಸೋಡ್ ಯಾರು ನೋಡಲಿಲ್ಲ ಅಂದರೆ ಹೊಸಬ್ರಾಗಿದ್ದರೆ, ಹಳಬ್ರು ನೋಡಿರ್ತಾರೆ, ಹೊಸಬ್ರಾಗಿದ್ದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳೆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತ ಹೋಗ್ರಿ, ನಿಮಗೆ ಸಿಗುತ್ತೆ. ಇವತ್ತು ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಇಷ್ಟ ದೇವರು, ಈಗ ಗೊತ್ತಾಯ್ತು ನಿಮ್ಮ ಇಷ್ಟ ದೇವರು ಯಾರು ಅಂತ. ಈಗ ಇಷ್ಟ ದೇವರು ನಿಮ್ಮ ಹತ್ರ ಇದಾರೋ ಇಲ್ಲ, ಅಂದರೆ ನಿಮ್ಮ ಜೊತೆಗೆ ಇದಾರೋ ಇಲ್ಲ ತಕೊಂಡು ಹೇಗೆ ಫೈಂಡ್ ಔಟ್ ಮಾಡಬೇಕು, ಹೇಗೆ ಕಂಡುಹಿಡ್ಕೋಬೇಕು, ಯಾವ ಸರಳ ವಿಧಾನದಿಂದ ಕಂಡುಹಿಡ್ಕೋಬೋದು ಅಂತ ಹೇಳ್ಕೊಂಡು ನೋಡೋಣ. ಅದನ್ನು ಹೇಳೋಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಅಂತಿದೆ, ಕಾಣ್ತಾ ಇದೆಯಾ? ಹೊಸಬ್ರು ಆಗಿದ್ದರೆ ಆ ಸಬ್ಸ್ಕ್ರೈಬ್ ಇದ್ದರೆ ಅದನ್ನು ಪ್ರೆಸ್ ಮಾಡಿ ಪಕ್ಕದ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಯೂಟ್ಯೂಬಲ್ಲಿ ಫಸ್ಟ್ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗುತ್ತೆ. ಈ ವಿಚಾರ ಗೊತ್ತಾದಮೇಲೆ ನೀವು ಇದನ್ನು ಅಷ್ಟು ಜನಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಅವ್ರಿಗೆ ಆಗುತ್ತೆ ಅಂತ ಹೇಳ್ತಂತ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಈಗ ಇಷ್ಟದೇವ್ರು ಗೊತ್ತಾಯಿತು, ನಿನ್ನೆ ನಾನು ಇಷ್ಟದೇವ್ರು ಹೇಗೆ ಕಂಡಿಟ್ಕೋಬೇಕು ಅಂತ ಹೇಳಿದೆ. ಇಷ್ಟದೇವ್ರು ನಿಮಗೆ ಗೊತ್ತಾಯಿತು ಇವತ್ತು, ಈ ಕಷ್ಟ ಪರಿಸ್ಥಿತಿಯಲ್ಲಿದ್ದೀರಾ ಅಥವಾ ಏನೋ ಖುಷಿ ಪರಿಸ್ಥಿತಿಯಲ್ಲಿದ್ದೀರಾ, ಈ ನಿಮ್ಮ ಇಷ್ಟದೇವರು ನಾನು ಒಂದ್ಸಲ ನೋಡ್ಬೇಕಪ್ಪ, ಆ ದೇವ್ರು ನೋಡಬೇಕು, ಆ ಇಷ್ಟದೇವ್ರನ್ನ ನಾವು ನೋಡಬೇಕು, ನಾವು ಕಣ್ಣಿಗೆ ಕಾಣಿಸ್ಕೋಬೇಕು. ಸಾಧ್ಯನಾ? ಈಗ ಗಣಪತಿ ಕಣ್ಣಿಗೆ ಕಾಣಬೇಕಾದ್ರೆ ಕಾಣೋಕ್ಕೆ ಸಾಧ್ಯನಾ? ಫಸ್ಟ್ ಆಫ್ ಆಲ್ ದೇವರು ಅಂತಂದರೆ ನಿಮ್ಮ ತಲೆಯಲ್ಲಿ ನಿರಾಕಾರ, ದೇವ್ರಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ಗೊತ್ತಿರಲಿಲ್ಲ. ಆಕಾರಗಳು ಕೊಟ್ಟಿರೋದು ಯಾರು? ಮನುಷ್ಯನೇ. ದೇವ್ರಿಗೆ ಯಾವುದೇ ರೀತಿಯ ಆಕಾರ ಇಲ್ಲ, ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದುಬಿಟ್ಟು ಅದು ಆಕಾರ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಅದು ಇನ್ನೊಂದ್ಸರಿ ಹೇಳ್ತೀನಿ ಆಕಾರ ಕೊಟ್ಟಿರೋದು ಏನಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಇಷ್ಟ ದೇವರು ನೀನು ಅನ್ಸ್ಕೊತೀರಿ, ನಾವು ಕಷ್ಟಕಾಲದಲ್ಲಿ ಇದ್ದೀವಿ, ನಮ್ಮ ಜೊತೆಗೆ ಇದಾರ ಇಲ್ಲ ಅಂತ ಯಾಕಂದ್ರೆ ನೀವು ಭಾಳ ಫೀಲಿಂಗ್ ಮಾಡ್ತಾ ಇರ್ತೀರ. ಆ ಫೀಲಿಂಗಲ್ಲಿ ಆ ಇಷ್ಟ ದೇವ್ರನ್ನ ಯಾವ ರೀತಿ ನಾವು ನೋಡಿದರೆ ನಮಗೆ ಯಾವ ರೀತಿ ಅದನ್ನು ಇಷ್ಟ ದೇವರು ಮತ್ತೆ ಇದ್ದಾರೆ ಅಂತ ಹೇಳ್ಕೊಂಡು ಫೈನ್ ಮಾಡ್ಕೋಬೇಕು ಅನ್ನೋದು ನಾನು ಇವತ್ತು ಹೇಳ್ಕೊಡ್ತೀನಿ. ನೀವು ಇಷ್ಟ ದೇವ್ರನ್ನ ನೀವು ನಾನು ಹೇಳಿದೆ ಫಸ್ಟು, ನೀವು ಏನೇ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ಮಂದೇವ್ರನ್ನ ನೀವು ಮರಿಲೇಬಾರ್ದು, ನಿಮ್ಮ ನಿಮ್ಮ ಮಂದೇವ್ರನ್ನ ಮರಿಲೇಬಾರ್ದು. ಆಮೇಲೆ ಕುಲದೇವರು, ಮನೆ ದೇವತೆ, ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ನಮ್ಮ ಎಪಿಸೋಡ್ ಎಲ್ಲ ಹೇಳ್ಕೊಡ್ತಾ ಬಂದಿದ್ದೀನಿ. ನೀವು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಮಾಡ್ಕೊತಾ ಹೋಗ್ರಿ. ಮಂದೇವ್ರನ್ನ ಯಾವ ಥರ ಹೊಲಿಸ್ಕೋಬೇಕು, ಮನೆ ದೇವತನ ಯಾವ ಥರ ಹೊಲಿಸ್ಕೋಬೇಕು, ಕುಲದೇವ್ರನ್ನ ಯಾವ ಥರ ಹೊಲಿಸ್ಕೋಬೇಕು, ಆಯಿತಾ? ಅದಾದಮೇಲೆ ನಿಮ್ಮ ಗ್ರಾಮದೇವರು ಇಷ್ಟು, ಗ್ರಾಮದೇವರು ಯಾಕಂದ್ರೆ ಅದೊಂದು ಹೇಳಿಲ್ಲ, ಅದೊಂದು ಎಪಿಸೋಡ್ ಮಾಡಿಲ್ಲ. ಗ್ರಾಮದೇವರೇನಾದ್ರೂ ನೀವು ಹೊಲಿಸ್ಕೊಂಡ್ರೆ ಅಂತ ಹೇಳಿದ್ರೆ, ನೀವು ಯಾವ ಊರಲ್ಲಿ ಇರ್ತಾರೋ ಆ ಗ್ರಾಮದೇವರು ಹೊಲಿಸ್ಕೊಂಡ್ರೆ ಅಂತ ಹೇಳಿದ್ರೆ ನಿಮ್ಮನೆ ಅಕ್ಕಪಕ್ಕ ಏನಾರೋ ಸಿಂಪಲ್ ಸ್ಕಾಲ್ ನಿಮಗೆ ಫಸ್ಟ್ ಗೊತ್ತಾಗ್ಬಿಡುತ್ತೆ ಆ ಗ್ರಾಮದೇವರು ಒಲಿತು ಅಂದರೆ. ಅದು ಯಾವ ರೀತಿ ಹೊಲಿಸ್ಕೋಬೇಕು ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲೇ ಕೊಡ್ತೀನಿ. ಈಗ ಆಲ್ರೆಡಿ ನೀವು ಮಂದಿರ ಕೊಟ್ಟಿದ್ದೀನಿ, ಕುಲ್ದರ ಕೊಟ್ಟಿದ್ದೀನಿ, ಮನೆ ದೇವತೆ ಯಾವ ಥರ ಹೊಲಿಸ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಹೊಸಬ್ರಾಗಿದ್ದು ದಯವ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಳೆದೆಲ್ಲ ಸಾರ್ ಮಾಡ್ಕೊತಾ ಹೋಗಿ, ನಿಮಗೆಲ್ಲ ಸಿಗುತ್ತೆ, ಹೊಸ ವಿಚಾರಗಳು ಕೊಟ್ಟಿದ್ದೀನಿ ನಾನು. ಇವತ್ತು ಇಷ್ಟ ದೇವರು ನಿಮ್ಗೆ ಗೊತ್ತಾಯ್ತು, ನಿನ್ನೆ ವಿಷಯಗಳು ಹೇಳ್ಕೊಟ್ಟಿದ್ದೆ, ಇಷ್ಟದೇವ್ರು ಹೇಗೆ ನೆಟ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ನಾವು ಯಾವ ರೀತಿ ಅದನ್ನು ಪ್ರೊಡಕ್ಟ್ ಮಾಡ್ಬೇಕಂತ. ಈ ಇಷ್ಟ ದೇವ್ರು ನಿಮ್ಗೆ ಗೊತ್ತಾಯಿತು, ಇಷ್ಟ ದೇವರು ಈಗ ನಮ್ಮ ಕಣ್ಣಿಗೆ ಕಾಣಿಸ್ಕೋಬೇಕಪ್ಪ, ಯಾವ ರೀತಿ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕಾಣಿಸ್ಕೋಬೋದು. ಇವ್ರು ಹೆಂಗೆ ಹೇಳ್ತಾರಲ್ಲ ಸರ್, ಇಷ್ಟ ದೇವ್ರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ, ಹಂಡ್ರೆಡ್ ಪರ್ಸೆಂಟ್ ಕಣ್ಣಿಗೆ ಕಾಣಿಸ್ಕೊಳ್ತಾರೆ. ಹೇಗೆ ಅಂತ ಹೇಳ್ತೀವಿ ಕೇಳ್ರಿ, ದಟ್ ಈಸ್ ಮೈಂಡ್ ಮ್ಯಾಜಿಕ್. ಮೈಂಡ್ ಮ್ಯಾಜಿಕ್ ಅಂತ ಹೇಳಿದ್ರೆ, ನೀವು ಒಂದು ದೇವ್ರನ್ನ ಇಷ್ಟಪಟ್ಟಿರ್ತೀರ. ನಾನು ಸುಮ್ಮನೆ ಒಂದು ಗಣಪತಿ ವಿಗ್ರಹ ಕೊಟ್ಟಿದ್ದೀನಿ, ಎಲ್ಲಿ ನಾನು ಪೋಸ್ಟ್ ಮಾಡ್ಕೊಟ್ಟಿದ್ದೀನಿ. ಈ ಗಣಪತಿ ಅಂತ ಹೇಳಿ ನಿಮ್ದು ಯಾವ್ದಾರು ದೇವ್ರು ತಗೊಳ್ರಿ, ಎಲ್ಲ ಮಾತು ತಗೊಳ್ರಿ, ಧರ್ಮಸ್ಥಳ ಮಂಜುನಾಥ ತಗೊಳ್ರಿ, ಮಂತ್ರ ಗುರುರಾಯನ ಸಮಯ ತಗೊಳ್ರಿ, ಕಾಶಿ ವಿಶ್ವನಾಥ ತಗೊಳ್ರಿ, ಯಾವ್ದಾರು ತಗೊಳ್ರಿ. ನಿಮಗೆ ಅದು ನನಗೆ ನಡೆದ ವಿಚಾರ, ನಿಮ್ಗೆ ಯಾವ ದೇವ್ರ ನಿಮ್ಗೆ ಇಷ್ಟ ದೇವ್ರು ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆಯಾ, ನಿಮಗೆ ಗೊತ್ತಿದೆಯಲ್ವಾ, ನಿಮ್ಗೆ ಯಾವ ದೇವ್ರು ನಿಮ್ಗೆ ಇಷ್ಟ ಆದ್ರೆ ನೋಡ್ಕೊಳ್ರಿ. ನೀವು ಒಂದು ಸಂಕಲ್ಪ ಮಾಡ್ಕೊಳ್ರಿ, ಏನು ಸಂಕಲ್ಪ ಮಾಡ್ಕೋ, ಫ್ರೀ ಮೈಂಡು ಫ್ರೀ ಇರಬೇಕು, ಕೂಲಾಗಿರ್ಬೇಕು. ಆ ನೀವು ಸಂಕಲ್ಪ ಮಾಡ್ಕೊಂಡ ಟೈಮಲ್ಲಿ ಮೈಂಡ್ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ, ಇದು ಮೊದಲನೇ ಪಾಯಿಂಟ್. ಮೈಂಡ್ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ, ಯಾವುದೇ ರೀತಿ ಇದಿರೋಂಗಿಲ್ಲ, ಫುಲ್ಲು ಕೂಲಾಗಿದ್ದಾಗ ಒಂದು ಸಂಕಲ್ಪ ಮಾಡ್ಕೊಳ್ರಿ. ಸಂಕಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ಮತ್ತೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನು ಸ್ಕಾಲ್ ಮಾಡ್ಕೊತಾ ಹೋಗಿ ಸಂಕಲ್ಪ ಮಾಡ್ಕೊಂಡು. ಮತ್ತೆ ಯಾವುದೇ ಕೆಲಸಗಳಾದರೂ, ಯಾವುದೇ ಒಂದು ವ್ರತ ಆಗಲಿ, ಯಾವುದೇ ಆಗಲಿ, ನಾನು ಹೇಳೋದು ಯಾವುದೇ ಮೆಥಡ್ ಮಾಡಿದ್ರು ವಿತೌಟ್ ಸಂಕಲ್ಪ ನೀವು ಯಾವುದೂ ಮಾಡ್ಕೋದು ಮಾಡಿದ್ರೆ ಯಾವುದೇ ಪ್ರೊಸೀಜರ್ ಹೇಳ್ಕೊಡ್ತೀನಿ. ಯಾ ನಿಮ್ಮ ಇಷ್ಟ ದೇವರು ನಿಮ್ಮ ಹತ್ರ ಇದರ ಇಲ್ಲ ಅನ್ನೋದು ಹೇಗಂತ, ಬಟ್ ನೀವಾಗಿ ಈ ಕಂಡೀಷನ್ ಇದೆ, ನೀವಾಗಿ ಉಟ್ಕೊಂಡು ಹೋಗಬಾರ್ದು. ಅದು ಯಾವ್ದಾರು ದೇವ್ರು, ನಾವು ಉದಾಹರಣೆಗೆ ಒಂದು ಗಣಪತಿ ಇಟ್ಕೊತೀನಿ, ನಿಮ್ಮದು ಇಷ್ಟ ದೇವರುಗಳು ಯಾವ್ದಾರು ಇಟ್ಕೊಳ್ಳಿ, ಎಲ್ಲಮ್ಮ ಇಟ್ಕೊಳ್ಳಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ದೇವರು ಯಾವುದಂತ, ಎಲ್ಲಮ್ಮ ಇರುತ್ತೆ, ದುಗಮ್ಮ ಇರುತ್ತೆ, ಅಥವಾ ಈಶ್ವರ, ನಿಮ್ಗೆ ಯಾವ ದೇವ್ರ ಅಂತ ಗೊತ್ತಿಲ್ಲ, ನಿಮ್ಗೆ ಯಾವ್ದಾರು ಇಟ್ಕೊಳ್ಳಿ. ನಾನು ಗಣಪತಿ ಒಂದು ಎಕ್ಸಾಂಪಲ್ ತಗೊಂತೀನಿ ಅಷ್ಟೇ. ಈ ಗಣಪತಿ
ಅಥವಾ ಆಂಜನೇಯ ಮಾರುತಿ ಈ ಗಣಪತಿನ ತಗೊಂಡು ಗಣಪತಿ ಅಂತ ಇಟ್ಕೊಂತೀವಿ. ನೀವು ಕೂಲ ಕೂತ್ಕೊಂಡು ಇರ್ತೀರಲ್ಲ ಅವರು ಮಕ್ಕಳ ಸಂಕಲ್ಪ ಮಕ್ಕಳ ಅಂತ ಹೇಳ್ಕೊಟ್ಟು ನೋಡ್ಕೊಂಡು ನೋಡ್ಕೊಂಡು ಅದೇ ಥರನೇ ಮಾಡಬೇಕು. ಈಗ ಏನು ಮಾಡ್ಕೊತಾರೆ ಕೂಲ ಕೂತ್ಕೊಂಡಾಗ ಗಣಪತಿದ ಸುಮ್ಮನೆ ಮಂತ್ರ ಹೇಳ್ಕೊಂಡು ಅಂತ ಕೂತ್ಕೊಳ್ರಿ. ಬೇಕಾದ್ರೆ ಅಬ್ಸರ್ವ್ ಮಾಡಿರಿ ಮಂತ್ರ ಹೇಳ್ಕೊಂತ ಕೂತ್ಕೊಳ್ರಿ, ಬೇರೆ ಏನು ಚಿಂತೆ ಮಾಡ್ಕೋಬೇಡ್ರಿ. ಆಮೇಲೆ ನೀವು ಸಂಕಲ್ಪ ಮಾಡ್ಕೋಬೇಕಾದ್ರೆ ನನಗೆ ವಿತಿನ್ 24 hours ಒಳಗೆ ನೀನು ನನಗೆ ಕಾಣಬೇಕು ಅಂತ ಹೇಳ್ಕೋಬೇಕು. ಸುಮ್ಮನೆ ಕೂತ್ಕೊಳ್ರಿ, ಯಾವ ಫೀತ ಸುಮ್ಮನೆ ಕೂತ್ಕೊಳ್ರಿ. ನೋಡಿ ಎಷ್ಟಾರು ಬಿಸಿಲಿರಲಿ ಎಷ್ಟಾರು ಇರಲಿ, ನಿಮಗೆ ಮಾತ್ರ ಸಣ್ಣ ಗಾಳಿ ಬಂದಂಗಾಗುತ್ತೆ, ಅನುಭವ ಆಗುತ್ತೆ ಅವಾಗ ನಿಮ್ಮ ಜೊತೆಗೆ ಇದ್ದಾರೆ ಅಂತ. ನೀವು ಹೇಳ ಸಂಕಲ್ಪ ಮಾಡ್ಕೋಬೇಕು ಹೇಳ್ಕೋಬೇಕು, ನೀವು ನನಗೆ ಈ ಥರ ಕಾಣಿಸ್ತಾ ಅಂತ. ಯಾವ ಥರ ಇಲ್ಲ ಒಂಥರ ಫೀಲಿಂಗ್ ಇರಲಿ, ಒಂಥರ ಫೀಲಿಂಗ್ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಉದಾಹರಣೆ ಗಣಪತಿ ಅಂದರೆ ಗಣಪತಿಯ ಬೋರ್ಡ್ ಕಾಣಲಿ, ಇಲ್ಲ ಗಣಪತಿ ಚಿತ್ರ ಕಾಣಲಿ. ಗಣಪತಿ ಚಿತ್ರ ಕಾಣಲಿ ಅಂದರೆ 24 hours ಒಳಗಡೆ ನಿಮಗೆ ಗಣಪತಿ ಚಿತ್ರ ಇಲ್ಲ ಟಿ ವಿ ಇಲ್ಲ ನೀವಾಗಿ ಉಳ್ಕೊಂಡು ಹೋಗ್ಬೋದು, ಸಡನ್ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಗಣಪತಿ ಇಲ್ಲ ಪೇಪರ್ ತೆಗೆದ್ರೆ ಫಸ್ಟ್ ಗಣಪತಿ ಫೋಟೋ ಕಾಣುತ್ತೆ, ಇಲ್ಲ ಗಣಪತಿದು ಯಾವುದೋ ಬೋರ್ಡ್ ಕಾಣುತ್ತೆ, ಇಲ್ಲ ಗಣಪತಿ ಹೆಸರು ಬರ್ತಾನೆ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೊತೆಗೆ ಇದ್ದಾನೆ ಅಂತ ಇಂಡೆಕ್ಸ್ ಇದನ್ನು ಕೊಡ್ತಾ ಇರುತ್ತೆ, ನಿಮಗೆ ಇಂಡಿಕೇಟ್ ಮಾಡ್ತಾನೆ ಇರ್ತದೆ. ನೀವು ಅಬ್ಸರ್ವ್ ಮಾಡ್ತಿರ್ಬೇಕಷ್ಟೇ, ಅಂದರೆ ನೀವು ಅದನ್ನು ಹುಡುಕೋಬಾರದು ಅಷ್ಟೇ. ನೀವು ಸಂಕಲ್ಪ ಕಂಡಿರ್ತೀರಲ್ಲ ಆ ದೇವ್ರ ಇದಾನೆ ಇಲ್ಲ ಅಂತ ಹೇಳ್ಕೊಂಡು ಅವಾಗ ನಮ್ಮ ಜೊತೆಗೆ ಇದಾನೆ ಇಲ್ಲ ಅಂತ, ಅವಾಗ ನೀವು ಸುಮ್ಮನೆ ಕಾದು ನಿನ್ನ ಹೆಸರು ಏನು ಬರ್ತಾರೆ ಅವರು ನಿನ್ನ ಹೆಸರು ಏನು ಅಂತ ಗಣಪತಿ ಅಂತಾನೆ, ಅವಾಗ ಓ ಅದು ಗೊತ್ತಾಯ್ತಲ್ಲ ಇಂಡಿಕೇಶನ್ ಅಲ್ಲ ಈಸಿಯಾಗಿ ಕೊಟ್ಬಿಡ್ತಾನೆ. ಆಮೇಲೆ ಇಲ್ಲ ಅಂದರೆ ನೀವು ಯಾವುದೋ ಒಂದು ಯಾವುದೋ ಒಂದು ಕೋರಿಕೆ ಕೇಳ್ಕೊಳ್ರಿ, ಇಲ್ಲ ಹೆಸರೆಲ್ಲ ಕೇಳ್ಕೊಳ್ರಿ, ಇಲ್ಲ ನಿನ್ನ ರೂಪದಲ್ಲಿ ಫೋಟೋದಲ್ಲೆಲ್ಲ ಕೇಳ್ಕೊಳ್ರಿ, ಫೋಟೋ ಇದೇ ಥರ ಬರಲಿ, ಇಲ್ಲ ಇದನ್ನು ನಿನ್ನ ಹೆಸರುಗಳು ಇದ್ರಲ್ಲಿ ಕಾಣ್ಕೊಳ್ಳಿ, ಇಲ್ಲ ಫೋಟೋದಲ್ಲಿ ಕಾಣ್ಕೊಳ್ಳಿ ಅಂದರೆ ಇಲ್ಲ ಟಿ ವಿಯಲ್ಲಿ ನಿಮಗೆ ಅಸಲಾಗಿ ಟಿ ವಿಯಲ್ಲಿ ಬರ್ಬೋದು, ಅಸಲಾಗಿ ನೀವು ಯಾವುದೋ ಪೋಸ್ಟರ್ ಬರ್ಬೋದು, ಅಸಲ ಯಾವುದು ದೇವಸ್ಥಾನ ಅಂದರೆ ನೀವು ಬೇಗ ತೊಗೊಂಗಿಲ್ಲ, ಅಚಾನಕ್ ಅಲ್ಲಿ ಹೋಗೋಣ ಬಾತ್ ಯಾರೊಬ್ಬರಿಗೆ ಕರ್ಕೊಂಡು ಫ್ರೆಂಡ್ಸು ಅಲ್ಲಿ ಹೋಗೋಣ ಅಂತ ಅಷ್ಟು ನೀವು ಹೋಗ್ರಿ ಅಲ್ಲಿಗೆ ಏನಾಯಿತು ಜೊತೆಗೆ ಇದನ್ನು ಗಣಪತಿ ಅಂತ ಅರ್ಥ. ಇಷ್ಟೇ ಇದು ಈಜಿಯಾಗಿ ತಿಳ್ಕೊಳ್ಳೋಂಥ ಮೆಥಡ್ಡು. ಈ ಥರ ಯಾವುದೇ ದೇವ್ರುಗಳನ್ನ ನಾನು ಹೇಳಿದ್ದು ಒಂದು ಅಷ್ಟೇ, ಈ ಥರ ಯಾವುದೇ ದೇವ್ರುಗಳನ್ನ ನೀವು ಮಾಡ್ಕೊಂಡ್ರೆ ನಿಮ್ಮ ಹತ್ರ ದೇವ್ರ ಇದನ್ನೇನಕ್ಕೆ ಪ್ರೂವ್ ಆಗುತ್ತೆ. ಅದನ್ನು ಪದೇ ಪದೇ ಅದನ್ನು ಟೆಸ್ಟ್ ಮಾಡ್ಕೊಬೇಡಿ, ಯಾವುದೋ ಒಂದು ಸೇವೆ ಮಾಡ್ಕೊಳ್ರಿ. ಅದಕ್ಕೆ ದೇವರಿಗೆ ವಿತಿನ್ 24 hours ನಿಮ್ಗೆ 100% ಅದು ವರ್ಕೌಟ್ ಆಗಿ ಆಗುತ್ತೆ, ನಿಮಗೆ ಕಂಡೆ ಕಾಣುತ್ತೆ ಈ ಸಿಂಪ್ಟಮ್ಸ್ಗಳು ಯಾವ್ದು ಕಾಣುತ್ತೆ ನೀವು ಕೇಳ್ಕೊಳ್ರಿ. ಈ ಥರ ನಿಮ್ಮ ಸಿಂಪ್ಟಮ್ಸಲ್ಲಿ ನೀನು ಕಾಣು ಅಂತ. ಗಣಪತಿ ನೀನು ಉದಾಹರಣೆ ಗಣಪತಿ ವಾಹನ ಯಾವುದಿಲ್ಲ, ನನಗೆ ಇಲ್ಲಿ ನಿಮ್ಮ ಮನೆ ಇರೋದೇ ಇಲ್ಲಪ್ಪ, ಇಲ್ಲಿ ಬೇರೆ ನನಗೆ ಕಾಣಬೇಕು, ಇಲ್ಲಿ ಕಣ್ಣೇ ಕಾಣುತ್ತೆ. ನೀವು 24 hours ಕಾಣುತ್ತೆ, ಇಲ್ಲ ಜೊತೆ ಯಾವುದೋ ಟಿ ವಿಯಲ್ಲಿ ಕಾಣ್ಬೋದು, ಇಲ್ಲ ಹೊರಗಡೆ ಪಿಕ್ಚರ್ ಕಾಣ್ಬೋದು, ಇಲ್ಲ ಇವ್ರಲ್ಲಿ ಕಾಣ್ಬೋದು, ಅದು ಅಚ್ಚರಿಕೆ ಅದು ಹುಡ್ಕೊಂಡು ಹೋಗ್ಬಾರ್ದು ನೀವು ಅಚ್ಚರಿದಾಗ ಸಿಗ್ತಲ್ಲ ಅದು ನೀನು ಸ್ವಲ್ಪ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಅದು ಸಿಕ್ಕೇ ಸಿಗುತ್ತೆ ನಿಮಗೆ ಅವಾಗ ನಿಮ್ಮ ಜೊತೆಗೆ ಇದ್ದಾನೆ ಅಂತ ಅರ್ಥ. ಇಂಡೈರೆಕ್ಟ್ ಆಗಿ ಅರ್ಥ ನಿಮ್ಮ ಜೊತೆಗೆ ಇದ್ದಾನೆ ಅಂತ ಅರ್ಥ. ಇಷ್ಟ ಇದು ನಿಮ್ಗೆ ವಿಚಾರ ಗೊತ್ತಾಯ್ತಾ ನಿಮ್ಮ ಇಷ್ಟ ದೇವ್ರ ಜೊತೆ ಹೇಗೆ ನೋಡೋದು ಅಂತ ಹೇಳ್ಬಿಟ್ಟು ಇದು. ನಾಳೆ ಇನ್ನೊಂದು ವಿಚಾರ ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದರೆ, ಇಷ್ಟ ದೇವರಿಂದ ಆಶೀರ್ವಾದ ಯಾವ ರೀತಿ ನಾವು ಪಡಿಬೋದು, ಆಶೀರ್ವಾದನ ಪಡೆಯೋದು ಹೇಗೆ. ಆಮೇಲೆ ಸ್ತ್ರೀ ಶಾಪ, ಅದು ಆಲ್ರೆಡಿ ಸ್ತ್ರೀ ಶಾಪ ಆಗಿರ್ಬೋದು, ಗುರು ಶಾಪ ಆಗಿರ್ಬೋದು, ಈ ಶಾಪಗಳನ್ನ ಸಾಧಾರಣ ಆಮೇಲೆ ಅತ್ತಿದೇವರ ಶಾಪ ಅಂದರೆ ಪಿತೃಗಳ ಶಾಪಗಳಾಗಿರ್ಬೋದು, ಇವನ್ನ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲೇ ಕೊಡ್ತೀನಿ. ಇವತ್ತಿಗೆ ಈ ವಿಚಾರ ಸಾಕು, ನೆಕ್ಸ್ಟ್ ಎಪಿಸೋಡ್ ಅಂತಿಗೆ ನಿಮ್ಮಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖ.